ಈಗ ಆರ್ಥಿಕ ಸಲಹೆಗಾರರಾಗಿ ಯಾರನ್ನ ಆರ್ಥಿಕ ಸಲಹೆಗಾರರು ಮತ್ತು ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ತೆಗೆದುಕೊಳ್ಳುವಂತ ಅಧಿಕಾರ ಇದೆ, ತೆಗೆದುಕೊಂಡಿದ್ದಾರೆ. ಯಾರ್ಯಾರು ವಿಧಾನಸಭೆಯಲ್ಲಿ, ವಿಧಾನಸಭೆ ಒಳಗಡೆ ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಾರೆ ಅವರಿಗೆ ಬೇಗ ಪೋಸ್ಟ್ಗಳು ಸಿಕ್ಬಿಡುತ್ತೆ. ವಿಧಾನಸಭೆ ಹೊರಗಡೆ ಯಾರ್ಯಾರು ಜೋರ್ ಜೋರಾಗಿ ಪ್ರೆಸ್ಗಳಲ್ಲಿ ಮಾಧ್ಯಮದಲ್ಲಿ ಮಾತಾಡ್ತಾರೆ ಅವ್ರಿಗೂ ಬೇಗ ರಾಜಕೀಯ ಕಾರ್ಯದರ್ಶಿಗಳು ಸಿಗುತ್ತೆ. ಅದು ಪ್ರತೀತಿ. ಹಿಂದೆ ರಮೇಶ್ ಕುಮಾರ್ ಅವರು ಕೂಡ ಸರ್ಕಾರ ಇದ್ದಾಗ ಅವ್ರನ್ನ ಮಂತ್ರಿ ಮಾಡಿರಲಿಲ್ಲ, ನಾವು ಅಪೋಸಿಷನ್ನಲ್ಲಿದ್ರಿ. ಅವಾಗ ಹಿಂದೆ ಬೆಂಚಿಂದ ಡೈಲಿ ಸರ್ಕಾರವನ್ನ ಟೀಕೆ ಮಾಡೋರು. ಪವರ್ ಇಲಾಖೆಯಲ್ಲಿ ಒಂದೇ ನಿಮಿಷಕ್ಕೆ ಎಷ್ಟು ಟೆಂಡರ್ಗಳು ಕೊಟ್ಟಿದ್ದೀರಾ ಅಂತೇಳಿ ಒಂದು ಗಂಟೆ ಭಾಷಣ ಮಾಡಿದ್ರು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ, ಸಿದ್ದರಾಮಯ್ಯನ ವಿರುದ್ಧವಾಗಿ ಡೈಲಿ ಕಾಮೆಂಟ್ಗಳನ್ನು ಮಾಡಿದ್ರು, ಆಮೇಲೆ ಮಂತ್ರಿಗಳಾಗೋದು. ಅದಕ್ಕೆ ಕಾಂಗ್ರೆಸ್ಸಲ್ಲಿ ಒಂದು ಚಾಳಿ ಇದು, ಜಾಸ್ತಿ ಮಾತಾಡಿದ್ರೆ ಬೇಗ ಅವರಿಗೆ ರಾಜಕೀಯ ಕಾರ್ಯದರ್ಶಿ ಇವೆಲ್ಲ ಸಿಗುತ್ತೆ ಅಂತ, ಅದಕ್ಕೋಸ್ಕರ ಮಾಡಿದ್ದಾರೆ. ಧನ್ಯವಾದಪ್ಪ, ಥ್ಯಾಂಕ್ ಯು. ಹೊಸ ವರ್ಷಕ್ಕೆ ಸಾಕು. ಈಗ ಆರ್ಥಿಕ ಸಲಹೆಗಾರರಾಗಿ ಯಾರನ್ನ ಆರ್ಥಿಕ ಸಲಹೆಗಾರರು ಮತ್ತು ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ತೆಗೆದುಕೊಳ್ಳುವಂತ ಅಧಿಕಾರ ಇದೆ, ತೆಗೆದುಕೊಂಡಿದ್ದಾರೆ. ಯಾರ್ಯಾರು ವಿಧಾನಸಭೆಯಲ್ಲಿ, ವಿಧಾನಸಭೆ ಒಳಗಡೆ ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಾರೆ ಅವರಿಗೆ ಬೇಗ ಪೋಸ್ಟ್ಗಳು ಸಿಕ್ಬಿಡುತ್ತೆ. ವಿಧಾನಸಭೆ ಹೊರಗಡೆ ಯಾರ್ಯಾರು ಜೋರ್ ಜೋರಾಗಿ ಪ್ರೆಸ್ಗಳಲ್ಲಿ ಮಾಧ್ಯಮದಲ್ಲಿ ಮಾತಾಡ್ತಾರೆ ಅವ್ರಿಗೂ ಬೇಗ ರಾಜಕೀಯ ಕಾರ್ಯದರ್ಶಿಗಳು ಸಿಗುತ್ತೆ. ಅದು ಪ್ರತೀತಿ. ಹಿಂದೆ ರಮೇಶ್ ಕುಮಾರ್ ಅವರು ಕೂಡ ಸರ್ಕಾರ ಇದ್ದಾಗ ಅವ್ರನ್ನ ಮಂತ್ರಿ ಮಾಡಿರಲಿಲ್ಲ, ನಾವು ಅಪೋಸಿಷನ್ನಲ್ಲಿದ್ರಿ. ಅವಾಗ ಹಿಂದೆ ಬೆಂಚಿಂದ ಡೈಲಿ ಸರ್ಕಾರವನ್ನ ಟೀಕೆ ಮಾಡೋರು. ಪವರ್ ಇಲಾಖೆಯಲ್ಲಿ ಒಂದೇ ನಿಮಿಷಕ್ಕೆ ಎಷ್ಟು ಟೆಂಡರ್ಗಳು ಕೊಟ್ಟಿದ್ದೀರಾ ಅಂತೇಳಿ ಒಂದು ಗಂಟೆ ಭಾಷಣ ಮಾಡಿದ್ರು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ, ಸಿದ್ದರಾಮಯ್ಯನ ವಿರುದ್ಧವಾಗಿ ಡೈಲಿ ಕಾಮೆಂಟ್ಗಳನ್ನು ಮಾಡಿದ್ರು, ಆಮೇಲೆ ಮಂತ್ರಿಗಳಾಗೋದು. ಅದಕ್ಕೆ ಕಾಂಗ್ರೆಸ್ಸಲ್ಲಿ ಒಂದು ಚಾಳಿ ಇದು, ಜಾಸ್ತಿ ಮಾತಾಡಿದ್ರೆ ಬೇಗ ಅವರಿಗೆ ರಾಜಕೀಯ ಕಾರ್ಯದರ್ಶಿ ಇವೆಲ್ಲ ಸಿಗುತ್ತೆ ಅಂತ, ಅದಕ್ಕೋಸ್ಕರ ಮಾಡಿದ್ದಾರೆ. ಧನ್ಯವಾದಪ್ಪ, ಥ್ಯಾಂಕ್ ಯು. ಹೊಸ ವರ್ಷಕ್ಕೆ ಸಾಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.